ವೆಲ್ಕಮ್ ಬ್ಯಾಕ್ ಟು ಈ ನಾರದ ಚಾನಲ್. ಶ್ರೀರಾಮ ದೇವರ ಅಲಂಕಾರಕ್ಕೆ ಬಳಸುವ ಬಿಲ್ಲು ಬಾಣವನ್ನು ಹೇಗೆ ಮಾಡಿಕೊಳ್ಳಬಹುದೆಂದು ಈ ವಿಡಿಯೋದಲ್ಲಿ ನೋಡೋಣ. ಬಿಲ್ಲು ಬಾಣವನ್ನು ಪೌರಾಣಿಕ ಪಾತ್ರಗಳನ್ನು ಮಾಡಲು ಹಾಗೂ ಫ್ಯಾನ್ಸಿ ಡ್ರೆಸ್ ಅಲಂಕಾರಕ್ಕೂ ಬಳಸಬಹುದು. ಬಿಲ್ಲು ಬಾಣವನ್ನು ಬಿದಿರು, ಕಂಬಿ, ಥಿಕ್ ಕೆಜಿ ಕಾರ್ಡ್ಬೋರ್ಡ್ ಹಾಗೂ ಇನ್ನಿತರ ವಸ್ತುಗಳಿಂದ ಮಾಡಬಹುದು. ಕೇನ್ ಫರ್ನಿಚರ್ ಮಾಡುವವರ ಹತ್ತಿರ ನಮಗೆ ಬೇಕಾದ ಸೈಜ್ಗೆ ಬಿಲ್ಲನ್ನು ಬೆಂಡ್ ಮಾಡಿಸಿಕೊಳ್ಳಬಹುದು. ಇದನ್ನು ಕ್ಲೀನ್ ಮಾಡಿ ಹಾಗೇ ಬಳಸಬಹುದು. ಇನ್ನೂ ಹೆಚ್ಚು ಆಕರ್ಷಕವಾಗಿ ಕಾಣಬೇಕೆಂದರೆ ಪೇಂಟ್ ಮಾಡಬಹುದು ಅಥವಾ ರಿಬ್ಬನ್ ಸುತ್ತಬಹುದು. ಕಂಬಿಯನ್ನು ಬಳಸಿ ಬಿಲ್ಲನ್ನು ಹೇಗೆ ಮಾಡಬಹುದೆಂದು ಈ ವಿಡಿಯೋದಲ್ಲಿ ನೋಡೋಣ. ಕಂಬಿಯನ್ನು ಬಿಲ್ಲಿನ ಆಕಾರಕ್ಕೆ ಬೆಂಡ್ ಮಾಡಿಕೊಳ್ಳಬೇಕು. ಹತ್ತಿಯನ್ನು ಸ್ಟ್ರಿಪ್ ರೀತಿ ಕಟ್ ಮಾಡ್ಕೋಬೇಕು. ಈಗ ಹತ್ತಿಯನ್ನು ಕಂಬಿಗೆ ಸುತ್ತಿ ದಾರದಿಂದ ಗಟ್ಟಿಯಾಗಿ ಕಟ್ಕೋಬೇಕು. ಗೋಲ್ಡನ್ ಕಲರ್ ಲೇಸ್ ಅನ್ನು ಹತ್ತಿಯ ಮೇಲೆ ಸುತ್ತಬೇಕು. ಈಗ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ದಾರವನ್ನು ಕಟ್ಟಬೇಕು. ಬಾಣ ಮಾಡುವುದಕ್ಕೆ ಕೆಜಿ ಕಾರ್ಡ್ಬೋರ್ಡ್ ಅನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಬೇಕು. ಇದನ್ನು ಬಿದಿರಿನ ಕಡ್ಡಿಯ ಒಂದು ತುದಿಗೆ ಅಂಟಿಸಬೇಕು. ಈ ನಾರದ ಯೂಟ್ಯೂಬ್ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.